ಬಹುಶಃ ಇನ್ನೂ ಒಂದ್ ತಾಸ ಹಿಂಗ ನಿಂತಿದ್ರು ನೀವು ಹಿಂಗ ಕೊಡ್ತೀರಿ ಕಾಣತೈತೆ ಹೌದಲ್ಲ ಕೊಡ್ತೀರಿ ಕೊಡಲ್ಲ ಗುಡ್ ಈವ್ನಿಂಗ್ ಮಕ್ಕಳೇ ನೋ ಸೌಂಡ್ ಗುಡ್ ಈವ್ನಿಂಗ್ ಮಕ್ಕಳ ಮಕ್ಕಳೇ ಅನ್ಬೇಕಾ ಮಕ್ಕಳ ಅನ್ಬೇಕಾ ಮಕ್ಕಳೇ ಅನ್ಬೇಕಾ ಮಕ್ಕಳ ಅನ್ಬೇಕಾ ಮಕ್ಕಳೇ ಅನ್ಬೇಕಾ ಎಸ್ ಯು ಆರ್ ವೆರಿ ಸ್ಮಾರ್ಟ್ ಮಕ್ಕಳ ಅಂತ ಯಾಕೆ ಅನ್ಬಾರ್ದು ನಮ್ಮ ಹುಬ್ಬಳ್ಳಿ ಭಾಷೆ ಹೌದಲ್ಲ ಹಾಗಾಗಿ ನೀವು ಮುದ್ದು ಮಕ್ಕಳೇ ಅದು ಬೆಳಿಗ್ಗೆ 9 ಗಂಟೆಯಿಂದ ಇಷ್ಟೊತ್ತಾದ್ರೂ ನಾನಿಲ್ಲಿ ಬಂದು ಮಾತನಾಡಿದೆ ಸುಮ್ಮನೆ ನಿಂತರೂ ಸುಮ್ಮನೆ ಕೂತಿದ್ದೀರಲ್ಲ ನಿಮ್ಮ ಸಹನೆ ನಿಮ್ಮ ಪೇಷನ್ಸ್ಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇವತ್ತು ಬೆಳಗಾವಿಯಲ್ಲಿ ಆರ್ಮಿ ಸೆಲೆಕ್ಷನ್ ಇತ್ತು ಸುಮಾರು ಒಂದು 200ಕ್ಕೂ ಹೆಚ್ಚು ಜನ ಅಲ್ಲಿ ಯುವತಿಯರು ಬಂದಿದ್ದರು ಅವ್ರಿಗಿಂತಲೂ ನನಗೆ ನಿಮ್ಮ ಸಹನೆ ನಿಮ್ಮ ತಾಳ್ಮೆ ನಿಮ್ಮ ಧೈರ್ಯ ಬೆಳಗ್ಗೆಯಿಂದ ಕೂತಿದ್ರಲ್ಲ ಅವರ ಸಾಹಸಕ್ಕಿಂತಲೂ ನಿಮ್ಮ ಸಾಹಸ ನನಗೆ ದೊಡ್ಡದಾಗಿ ಕಾಣಿಸ್ತಿದೆ ಸೊ ಹಾಗಾಗಿ ನಾನು ಕನಿಷ್ಠ ಏನಿಲ್ಲ ಬೆಳಗ್ಗೆ 9 ಗಂಟೆಯಿಂದ ಈಗ 11 ಗಂಟೆ ಆಯಿತು ನೀವು 11 ತಾಸು ಆಯಿತು ನೀವು ಈಗ ಕುಂತು ಹಾಗಾಗಿ ನಾನು ಒಂದು 2 ತಾಸು ಮಾತಾಡ್ಬೇಕಂತ ಮಾಡೀನಿ ಮಾತಾಡ್ತೀರಿ ಕೇಳ್ತೀರಿ ಕೇಳಲ್ಲ ಇಲ್ಲ 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 ಜಾಸ್ತಿ ಮಾತಾಡಲ್ಲ ಓ ಅಲ್ಲಿ ನಮ್ಮ ಒಬ್ಬ ತಂಗಿ ಅಂತೂ ಹಿಂಗೆ ಎರಡು ಕೈ ಆಡಿಸ್ತಿದ್ದಾಳೆ ಓಕೆ ನಾನು ಮಾತಾಡಲ್ಲ ಒಂದು 2 ಮಾತು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿಬಿಡ್ತೀನಿ ಬೆಳಗ್ಗೆಯಿಂದ ಇಲ್ಲೆಲ್ಲ ನೀವು ಕೂತಿದ್ದೀರಿ ಯಾರಾದರೂ ಒಬ್ಬರು ರ್ಯಾಂಡಮ್ ಆಗಿ ಸಡನ್ನಾಗಿ ಎದ್ದು ನಿಂತು ಒಂದೇ ಒಂದು ಲೈನ್ನಲ್ಲಿ ಬೆಳಗಿನಿಂದ ಇಲ್ಲಿವರೆಗೆ ಆಗಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ಸಾಲು ಮಾತ್ರ ಒಂದೇ ಒಂದು ಸಾಲು 2 ಆದರೆ ನಾನೇ ಕಟ್ ಮಾಡ್ತೀನಿ ರ್ಯಾಂಡಮ್ ಆಗಿ ಕೈ ಎತ್ತರಿ ರ್ಯಾಂಡಮ್ ಆಗಿ ನೀವೇ ಹೇಳ್ರಿ ಮಕ್ಕಳು 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 ಸಾರಿ ಮಕ್ಕಳು ಮಾತ್ರ ಒಂದೇ ಒಂದು ಸಾಲಿನ ಅಭಿಪ್ರಾಯ ಮೊದಲು ನಿನ್ನ ಹೆಸರು ಆಮೇಲೆ ಅಭಿಪ್ರಾಯ ಪ್ರಸನ್ನ ಪ್ರಸನ್ನ ಓಕೆ ಒಂದೇ ಸಾಲಿನ ಅಭಿಪ್ರಾಯ ಯಾಕಂದ್ರೆ ಇಲ್ಲಿ ಶಾಸಕರು ಇದ್ದಾರೆ ಪೊಲೀಸ್ ಮೇಡಮ್ಮು ಇದ್ದಾರೆ ಮತ್ತೆ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತ ಭಾರತಿ ಶೆಟ್ಟರ್ ಮೇಡಮ್ಮು ಇದ್ದಾರೆ ಅವರಿಗೆ ಒಂದೆರಡು ಸಾಲಿನ ಅಭಿಪ್ರಾಯ ಬೇಗ ಒಂದೇ ದಿನದೊಳಗ ಬಹಳಷ್ಟು ಅನುಭವ ಅನ್ಸಿಕೈತಿ ಎಕ್ಸಲೆಂಟ್ ದಟ್ ಈಸ್ ದಿ ರೈಟ್ ಕ್ಲಿಕ್ ರೈಟ್ ಕ್ಲಿಕ್ ಕಂಪ್ಯೂಟರ್ ಯೂಸ್ ಮಾಡೋರಿಗೆಲ್ಲ ಗೊತ್ತು ನಾವು ಜಾಸ್ತಿ ಯಾವಾಗಲೂ ಸಾಮಾನ್ಯವಾಗಿ ಲೆಫ್ಟ್ ಕ್ಲಿಕ್ ಯೂಸ್ ಮಾಡ್ತೀವಿ ಹೌದಾ ರೈಟ್ ಕ್ಲಿಕ್ ಯಾವಾಗ ಯೂಸ್ ಮಾಡ್ತೀವಿ ಯಾವುದಾದ್ರೂ ಒಂದು ಇಮೇಜು ಫೈಲಿಂದ ಹೆಚ್ಚಿನ ಮಾಹಿತಿ ಬೇಕಾದಾಗ ಹೌದಾ ಅಲ್ಲ ಅಥವಾ ಹೆಸರನ್ನೇ ಬದಲಿಸಬೇಕಾದಾಗ ಹೌದಾ ಅಲ್ಲ ದಟ್ ಈಸ್ ದಿ ರೈಟ್ ಕ್ಲಿಕ್ ನಿಮಗೆ ಒಂದು ದಿನದಲ್ಲಿ ಎಷ್ಟೆಲ್ಲ ಅನುಭವವನ್ನು ಕೊಟ್ಬಿಟ್ಟಿದ್ದಾರೆ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಹಾಕ್ರಿ ನೋಡೋಣ ಸೌಂಡ್ ಬರ್ತಾ ಇಲ್ಲ ಮಧ್ಯದಿಂದ ಹಿಂದಿನಿಂದ ಇದು ಹುಬ್ಬಳ್ಳಿ ಶಕ್ತಿ ಇದು ಹುಬ್ಬಳ್ಳಿ ಹುಡುಗರು ಹುಬ್ಬಳ್ಳಿ ಹುಡುಗಿಯರ ಶಕ್ತಿ ಫ್ರೆಂಡ್ಸ್ ಈ ಶಕ್ತಿಯನ್ನು ನಾವು ಯಾವಾಗಲೂ ಕಾಪಾಡಿಕೊಳ್ಳೋಣ ಇಲ್ಲಿ ನಿಮ್ಮ ಎದುರಿಗೆ ಕೂತಿದ್ದಾರೆ ಪೊಲೀಸ್ ಕಮಿಷನರ್ ಮೇಡಮ್ ಅವರು ನಿಮಗೆ ಹೊರಗಿನಿಂದ ಖಾಕಿ ವೇಷದಲ್ಲಿ ಕಾಣಿಸ್ತಿದ್ದಾರೆ ನಮ್ಮ ಹುಬ್ಬಳ್ಳಿ ಭಾಷೆದಾಗ ಹೇಳ್ಬೇಕಂದ್ರೆ ಕೆಟ್ಟವ್ರಿಗೆ ಕೆಟ್ಟವರು ಒಳ್ಳೆಯವ್ರಿಗೆ ಒಳ್ಳೆಯವರು ಸೊ ಅವರು ಖಾಕಿ ವೇಷ ಧರಿಸಿದ್ರೂ ಕೂಡ ಮಾತೃ ಹೃದಯ ಇಲ್ಲಿ ಬಂದಿರೋ 2 ಮಾತ್ರದಲ್ಲಿ ಒಂದು ಸಾಲಂತೂ ಬಹಳ ಮುಖ್ಯವಾಗಿರೋದು ಇವತ್ತು ನಾವು ಮಕ್ಕಳನ್ನಾಗಿ ನೋಡೋದು ಕಷ್ಟ ಆಗ್ತಿದೆ ಅಂತ ಬಹಳ ಮುಖ್ಯವಾದ ಮಾತು ಅದು ಮಕ್ಕಳಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಈಗ ನಾನು ಮಕ್ಕಳ ಜೊತೆ ಚಾಲಿಟ್ ಹೋಗ್ಬಿಡ್ತೀನಿ ಒಂದೇ ನಿಮಿಷಕ್ಕೆ ಪೇರೆಂಟ್ಸ್ ಕಡೆ ಹೋಗ್ತೀನಿ ಪೇರೆಂಟ್ ಫ್ರೆಂಡ್ಸ್ ಯಾಕಂದರೆ ನಾನು ಒಬ್ಬ ಪಾಲಕ ಆಗಿರೋದ್ರಿಂದ ಪಾಲಕ ಮಿತ್ರರೇ ನೀವೆಲ್ಲ ಸಂಡೇಯನ್ನು ಎಂಜಾಯ್ ಮಾಡ್ತೀರಿ ಯಾವ ರೀತಿ ಎಂಜಾಯ್ ಮಾಡ್ತೀರಿ ಯಾರಾದರೂ ಒಬ್ಬರು ಪಾಲಕರು ಹೇಳ್ತೀರಾ ಎದ್ದು ನಿಂತು ಒಬ್ಬರು ಯಾರಾದರೂ ಸ್ಯಾಂಪಲ್ ರ್ಯಾಂಡಮ್ ಆಗಿ ಪಾಲಕರು ಮೇಡಮ್ ನೀವು ಆವಾಗಲೇ ಕೈ ಎತ್ತಿದ್ರಿ ನೀವೇ ಹೇಳಿಬಿಡಿ ಸಂಡೇಯನ್ನು ಯಾವ ರೀತಿ ಎಂಜಾಯ್ ಮಾಡ್ತೀರಿ ಕೂಡ್ಕೊಂಡು ಮನೆಯಲ್ಲಿ ಇರ್ತೀರಿ ಹೌದಾ ಈ ಕೂಡುವಿಕೆ ಬಹಳ ಮುಖ್ಯ ಆಗಿದೆ ನಮಗೆ ಇವತ್ತಿನ ಕಾಲದಲ್ಲಿ ಮೇಡಮ್ ಅದಕ್ಕೊಂದು ನಾನು ಆ್ಯಡ್ ಮಾಡ್ತೀನಿ ಸಂಡೇ ನಮಗೆ ಸಾಮಾನ್ಯವಾಗಿ 10 ಗಂಟೆಯಿಂದ ರಾತ್ರಿ 10 ಗಂಟೆಗೆ ಸಿಗುತ್ತೆ ಯಾಕಂದರೆ ಸಂಡೇ ಅಂದ ತಕ್ಷಣ ಲೇಟಾಗಿ ಹೇಳೋದು ಪಾಲಕರು ದಯವಿಟ್ಟು ಪ್ರಾಮಾಣಿಕವಾಗಿ ಉತ್ತರಿಸಿ ಹೌದು ಅಲ್ವೋ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಸಂಡೇಯನ್ನು ಆ 12 ಗಂಟೆ ಬೆಳಗ್ಗೆ 10 ರಾತ್ರಿ 10 ಗಂಟೆವರೆಗೆ ಏನು ಸಂಡೇ ಸಿಗುತ್ತೆ ಅದನ್ನು ಒಂದು 2-3 ಗಂಟೆ ಜಾಸ್ತಿ ಮಾಡಿಕೊಡ್ರಿ ಮಕ್ಕಳ ಜೊತೆ ಕಳೀಲಿಕ್ಕೆ ಮಕ್ಕಳ ಜೊತೆ ಇರೋದಂದರೆ ನಿದ್ದೆ ಮಾಡ್ಕೊಂಡಿರೋದಲ್ಲ ಕ್ವಾಲಿಟೇಟಿವ್ ಟೈಮನ್ನು ಕಳಿಬೇಕಾಗಿದೆ ಹಾಗಾಗಿ ಪಾಲಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ಅದನ್ನು ಮಾಡ್ತಿದ್ದೀನಿ
ಸಂಡೇನೇ ಬೇಗ ಹೇಳೋದು ನಮ್ದು ಉಲ್ಟಾ ಕೆಲಸ ಸಂಡೇನೇ ಬೇಗ ಎದ್ದೇಳೋದು ಸಂಡೆ ಸ್ಪೆಷಲ್ ವಾಕಿಂಗ್ ಅಂತ ನಾನು ರುತುಂಗ ಬೆಟ್ಟ ಹತ್ತೋದು ಅಷ್ಟು ಮಾಡಿ ಬರ್ರಿ ನಿಮ್ಮ ಮಕ್ಕಳಲ್ಲಿ ಆಗಿರುವಂಥ ಪರಿವರ್ತನೆಗಳನ್ನು ನೀವು ಮುಂದಿನ ರೈಟ್ ಕ್ಲಿಕ್ ಕಾರ್ಯಕ್ರಮದಲ್ಲಿ ಹೇಳ್ರಿ ಇಷ್ಟೇ ಒಂದು ಸಣ್ಣ ಒಂದು ನನ್ನ ಅನುಭವವನ್ನು ಹಂಚಿಕೊಂಡು ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮ ಇರ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್